ಡ್ರೋನ್ ಪ್ರತಾಪ್ ಕಿ, ಬಟ್ ಅವ್ನು ಮಾತ್ರ ಮೈಂಡ್ ಗೇಮ್ ಯೂಸ್ ಮಾಡಿಕೊಂಡು ಚೆನ್ನಾಗಿ. ಈಚೆಕಡೆ ಪ್ರತಾಪ್ ಇದು ಡ್ರೋನ್ ಪ್ರತಾಪ್ಗೆ ಏನು ಬದಲು ಏನು ಗಾಸಿಪ್ಸ್ ಇತ್ತು, ಹಳ್ಳಿ ಭಾಷೆ ಯೂಸ್ ಮಾಡಿಬಿಟ್ಟು ಇವರು ಜನರಿಂದ ಓಟ್ಗಳನ್ನ ತಗೊಂತಾ ಇದ್ದಾರೆ ಹಳ್ಳಿ ಜನದ ಕಡೆಯಿಂದ ಅಂತ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಹೇಳ್ತಾ ಇದ್ದಾರೆ. ನೋಡ್ತೀರಾ ಓಕೆ, ಸೀಸನ್ 10 ವಿನ್ನರ್ ಯಾರಾಗ್ಬೋದು ಮ್ಯಾಮ್? ಸರ್ ಮೇಡಮ್, ನನ್ನ ಪ್ರಕಾರ ಪ್ರಥಮ್ ಇರ್ಬೋದು ಅನ್ಕೊಂತೀನಿ. ಯಾಕೆ ಸರ್? ಅಲ್ಲೆಲ್ಲರೂ ಪ್ರಥಮ್ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಒಂದು, ಇನ್ನೊಂದು ಅವ್ನು ಇನ್ನೋಸೆಂಟ್ ಸಂಖ್ಯೆ ಕಾಪಾಡ್ಕೊಂಡು ಹೋಗ್ತಾರೆ. ಈಚೆ ಕಡೆ ಎಷ್ಟೇ ಎಲಿಗೇಷನ್ ಅವ್ನ ಮೇಲಿದ್ರು, ಬಟ್ ಆ ಮನೇಲಿ ಅವನು ಆಟ ಅವ್ನು ಆಡ್ತಿದ್ದಾನೆ, ಎಲ್ಲರೂ ಸೈಲೆಂಟಾಗಿ ಆಟ ಆಡ್ತಿದ್ದಾನೆ, ಎಲ್ಲರೂ ಕೋಪದಿಂದ ಅವ್ನ ಮೇಲೆ ಫುಲ್ಲು ರೂಡಾಗಿ ರ್ಯಾಶಾಗಿ ಮಾತಾಡ್ತಿದ್ದಾರೆ, ಬಟ್ ಅವ್ನು ಮಾತ್ರ ಮೈಂಡ್ ಗೇಮ್ ಯೂಸ್ ಮಾಡಿಕೊಂಡು ಚೆನ್ನಾಗಿ ಆಡ್ತಿದ್ದಾನೆ. ಮತ್ತು ಇವಾಗ ಏನಪ್ಪ ಅಂತಂದರೆ, ಇವಾಗ ಬಿಗ್ ಬಾಸಲ್ಲಿ ಏನಪ್ಪ ಅಂದರೆ ಹಳ್ಳಿ ಭಾಷೆ ಯೂಸ್ ಮಾಡಿಬಿಟ್ಟು ಇವರು ಜನರಿಂದ ಓಟ್ಗಳನ್ನ ತೊಗೊತಾ ಇದ್ದಾರೆ ಹಳ್ಳಿ ಜನದ ಕಡೆಯಿಂದ ಅಂತ ಬಿಗ್ ಬಾಸ್ ಅಲ್ಲಿ ಇರೋರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರಾ? ಮೇಡಮ್, ನಂದು ಬಂದು ದೊಡ್ಡಬಳ್ಳಾಪುರ. ಇವಾಗ ನಾನು ಇಲ್ಲಿ ಸಿಟಿಯಲ್ಲಿ ಬಂದಾಗ ಸಿಟಿ ಅಡ್ಜಸ್ಟ್ ಆಗಲಿಲ್ಲ ಒಂದೊಂದು ವರ್ಡ್ ಬಂದೇ ಬರುತ್ತೆ, ಇಲ್ಲ ಅಲ್ಲಿ ನನ್ನ ನೇಟಿವ್ ಲ್ಯಾಂಗ್ವೇಜ್ ಮಾತಾಡ್ತೀನಿ. ಸ್ಟಾರ್ಟಿಂಗಲ್ಲಿ ಓಕೆ ಅವ್ನು ಹೇಳ್ದ ಇದು ಬೇರೆ ಲ್ಯಾಂಗ್ವೇಜ್ ಬೇರೆ ದೇಶದ ಥರ ಇದ್ದು ಇವಾಗ ಸಡನ್ನಾಗಿ ಚೇಂಜ್ ಆದ್ರಿ ಅಂತ, ಬಟ್ ಕ್ಯಾಶುವಲಾಗಿ ಬಂದು ಇದ್ದೇ ಇರುತ್ತಲ್ಲ ಮೇಡಮ್, ಹುಟ್ಟಿದವಳಿಗಿಂದ ಬೆಳೆದಾಗಿಂದ ಅವ್ರು ಹಂಗೆ ಇದ್ದಾಗ ಅದು ಕ್ಯಾಶುವಲಾಗಿ ಅದ್ರ ಬಗ್ಗೆ ಏನು ಅಂದರೆ ಅದು ಅವ್ರ ಒಳಗಡೆ ಇರೋರ್ಗೆ ಒಂದು ಎಲಿಗೇಷನ್ ಬೇಕು ಅವ್ನ ಮೇಲೆ, ಅವನು ಒಂದು ಕೆಟ್ಟವನು ಮಾಡಬೇಕು, ಅವ್ರು ಏನು ಒಳಗಡೆ ಇರೋರೆಲ್ಲ ಏನು ಥಿಂಕ್ ಮಾಡಿದ್ದಾರೆ ಅಂದರೆ ಈಚೆಗಡೆ ಇದು ಡ್ರೋನ್ ಪ್ರತಾಪ್ಗೆ ಏನು ಬದಲು ಏನು ಗಾಸಿಪ್ಸ್ ಇತ್ತು, ಈಗ ಒಳಗಡೆನೂ ಅವನನ್ನು ಡಿಗ್ರೇಡ್ ಮಾಡಿ ಇಲ್ಲ ಅವನು ಡೌನ್ ಮಾಡಿದ್ರೆ ಈಗ ನಾವೆಲ್ಲ ಫೇಮಸ್ ಆಗ್ತೀವಿ ಅನ್ನೋ ಒಂದು ಭ್ರಮೇಲಿದ್ದಾರೆ ಎಲ್ಲರೂ. ಹಂಗಾಗಿ ಪಾಪ ಅವ್ನು ಈಗ ಹಂಗೆ ಮಾಡ್ತಿದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಕಡೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅವನಿಗೂ ಅಂತ. ವಿನ್ ಆಗ್ಬೋದಾ? ವಿನ್ ಆಗ್ಬೋದು ಮೇಡಮ್, ಅದೇ ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು, ಇನ್ನೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕು. ಈಗಿರೋ ಥರ ಸೈಲೆಂಟ್ ಆಗಿದ್ರೆ ಕಷ್ಟ ಆಗ್ಬೋದು, ಬೇರೆ ಕಾಂಪಿಟೇಷನ್ ಇದು ಮಾಡ್ಬೋದು, ಬಟ್ ಆದರೆ ಇನ್ನೊಂಚೂರು ಆ್ಯಕ್ಟಿವ್ ಆಗಿ ಇನ್ನೊಂಚೂರು ಎಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಆಗ್ಬೋದು ಅನ್ಕೊಂತೀನಿ. ಓಕೆ, ಸತ್ಯಪ್ರತಾಪ್ ಅವ್ರ ಬಗ್ಗೆ ಬಿಗ್ ಬಾಸ್ಗಿಂತ ಮುಂಚೆ ಏನು ಗೊತ್ತಿದೆ ನಿಮಗೆ ಅವ್ರ ಬಗ್ಗೆ? ಬಿಗ್ ಬಾಸ್ಗೂ ಮುಂಚೆ ನನಗೂ ಏನಂತ ಗುಡ್ ಒಪಿನಿಯನ್ ಇರಲಿಲ್ಲ, ಯಾಕಂದರೆ ಸರ್ವೆ ನಾರ್ಮಲಾಗಿ ಎಲ್ಲ ಜನಗಳು ಇವಾಗ ನಾನೇ ಆಗಿರಿ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ, ಬಟ್ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಸ್ವಲ್ಪ ಮೊದಲಿನ ಥಾಟ್ ಸ್ವಲ್ಪ ಇನ್ನೂ ಬಿಡಬೇಕು ಅನ್ಸುತ್ತೆ, ಈಗ ಮನೆಗೆ ಹೋದಾಗ ಸ್ವಲ್ಪ ಮೊದಲಿನ ಥಾಟ್ ಸ್ವಲ್ಪ ಯೂಸ್ ಮಾಡ್ತಾಯಿರ್ತಾರೆ, ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರ ಕ್ಯಾರೆಕ್ಟ್ರನ್ನ ಪ್ರೂವ್ ಮಾಡ್ಕೊಬೇಕು ಬಿಗ್ ಬಾಸ್ ಮನೆಗೆ ಹೋಗಿ, ಅವ್ರ ಕ್ಯಾರೆಕ್ಟ್ರನ್ನ ಅವ್ರು ಏನಾದ್ರು ಪಕ್ಕ ಯೂಸ್ ಮಾಡಿಕೊಂಡು ಅವ್ರ ಒಳ್ಳೆತನ ಯುಟಿಲೈಸ್ ಮಾಡ್ಕೊಂಡು, ಯಾಕಂದರೆ ಪ್ರತಿಯೊಬ್ಬರು ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ, ಅವರಲ್ಲಿರೋ ಒಳ್ಳೆತನ ನೀವು ಸ್ವಲ್ಪ ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಅವ್ರಿಗೆ ಒಂದು ಮೀನ್ಸ್ ಇನ್ನು ಗೆಲ್ಲೋ ಚಾನ್ಸಸ್ ತುಂಬಾ ಇದೆ ಅವ್ರಿಗೆ. ಹಾಂ ಓಕೆ, ಸೊ ಏನಪ್ಪ ಅಂತಂದರೆ ಅವ್ರಿಗೆ ಅಷ್ಟೊಂದು ಜನ ಏನಪ್ಪ ಅಂದರೆ ಆಟದಲ್ಲಿ ಏನಪ್ಪ ಅಂದರೆ ಅವ್ರನ್ನ ಸೋಲ್ಸೋಕ್ಕೆ ಅಂತ ತುಂಬ ಜನ ನೋಡ್ತಾ ಇದ್ದಾರೆ, ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ಸ್ನ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಅವ್ರ ಬಗ್ಗೆ ಆ ಥರ ಹೇಳ್ತಿರ್ಬೇಕಾದ್ರೆ ಇವಾಗ ಹೊರಗಡೆ ಅಂತೂ ಫ್ಯಾನ್ಸ್ ಫಾಲೋವರ್ಸ್ ತುಂಬ ಜನ ಆಗಿದ್ದಾರೆ. ಸೊ ಅಂತ ಅಂದರೆ ಮುಂಚೆ ಯಾರಿಗೂ ಅವ್ರಿಗೂ ಫ್ಯಾನ್ಸ್ ಫಾಲೋವರ್ಸ್ ಅಷ್ಟೊಂದು ಇರಲಿಲ್ಲ, ಯಾಕಂದರೆ ಕೆಟ್ಟ ಅಭಿಪ್ರಾಯ ಇತ್ತು ಹೊರಗಡೆ ಮುಂಚೆ, ಇವಾಗ ಬಿಗ್ ಬಾಸಿಗೆ ಬಂದ ಮೇಲೆ ಏನಪ್ಪ ಅಂದರೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಸೊ ಇದಕ್ಕೇನು ಹೇಳ್ತೀರಾ? ಮೇಡಮ್, ಯಾವತ್ತಿದ್ರೂ ಜನಗಳು ಒಳ್ಳೇದನ್ನೇ ಇಷ್ಟಪಡ್ತಾರೆ, ಕೆಟ್ಟದ್ದು ಯಾರು ಇಷ್ಟಪಡಲ್ಲ. ಇವಾಗ ನಾವು ಯಾವುದೇ ಒಬ್ಬ ಪರ್ಸ್ನಲ್ ಕ್ಯಾರೆಕ್ಟರ್ ನೋಡಿದ್ರೆ ಅವನಲ್ಲಿ ಒಳ್ಳೆತನ ಎಷ್ಟಿದೆ ಅಂತಲೇ ಜಡ್ಜ್ ಮಾಡ್ತೀವಿ ನಾವು ನಾರ್ಮಲಾಗಿ. ಸೊ ಎಷ್ಟು ಒಳ್ಳೆತನ ಒಬ್ಬ ಮನುಷ್ಯ ಎಷ್ಟು ತೋರ್ಸೋಕ್ಕೆ ಸಾಧ್ಯ, ಎಷ್ಟು ಪ್ರೀತಿ ಸಾಧ್ಯ ಅವ್ರು ನೋಡ್ರಿ. ಡ್ರೋನ್ ಪ್ರತಾಪ್ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಒಬ್ಬರು ಕೆಟ್ಟದ್ದು ಮಾಡಿದ್ರು ನೆಕ್ಸ್ಟ್ ದಿನ ಅವ್ರ ಕಣ್ಣಿಗೆ ಅವರು ಪಾಯಿಂಟ್ ಆಫ್ ವ್ಯೂಲ್ಲಿ ಒಳ್ಳೆಯವರಾಗ್ಬಿಡ್ತಾರೆ ಅವರು. ರೀಸನ್ ಏನೋ, ಒಬ್ಬ ಮನುಷ್ಯನಿಗೆ ಒಳ್ಳೆತನೇ ಯಾವತ್ತು ಇವತ್ತು ಕೆಟ್ಟದ್ದು ಮಾಡಲಿ ಒಳ್ಳೆಯದೇ ಮಾಡಲಿ, ಬಟ್ ಒಂದು ದಿವಸ ಈಚೆ ಬಂದಮೇಲೆ ಒಳ್ಳೆಯದೇ ಗೆಲ್ಲೋದು, ಕೆಟ್ಟದ್ದು ಯಾವತ್ತೂ ಗೆಲ್ಲಲ್ಲ. ಸದ್ಯಕ್ಕೆ ತಾತ್ಕಾಲಿಕ ಗೆಲ್ಬೋದೇನೋ ಕೆಟ್ಟದ್ದು ಅದು ಹೊರತು ಬಿಟ್ಟರೆ ಯಾವತ್ತಿದ್ರು ಒಳ್ಳೆಯದೇ ಮೇಡಮ್ ಗೆಲ್ಲೋದು. ನಿಮ್ಮ ಓಟು ಯಾರಿಗೆ? ನನ್ನ ಓಟು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಈ ಒಳ್ಳೆತನ ಇನ್ನೇ ಕಂಟಿನ್ಯೂ ಮಾಡಿಕೊಂಡು ಅವ್ರು ಇನ್ನೂ ಚೆನ್ನಾಗಾಡ್ತೀನಿ, 100% ನಾನು ಪ್ರತಾಪ್ಗೆ ಹಾಕ್ತೀನಿ. ಪ್ರತಾಪ್ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆತನ ಗೆಲ್ಲಿಸ್ರಿ. ಎಲ್ಲರೂ ಫೇಕ್ ವರ್ಡ್ ಇದು ಸರಿನಾ, ಎಲ್ಲ ಅವ್ರವ್ರ ಆಟ ಆಡ್ತಾರೆ, ಎಲ್ಲ ಅವ್ರವ್ರ ಗೇಮ್ ಆಡ್ತಾರೆ, ಬಟ್ ಅದೇ ಒಳ್ಳೆತನಕ್ಕೆ ಸ್ವಲ್ಪ ಆದ್ಯತೆ ನಾವು ಜಾಸ್ತಿ ಕೊಡಬೇಕು, ಒಳ್ಳೇದನ್ನೇ ಇದು ಮಾಡಬೇಕು. ಕೆಟ್ಟದ್ದು ತಾತ್ಕಾಲಿಕ ಅಷ್ಟೇ, ಮುಂದೆ ಅದು ಕಂಟಿನ್ಯೂ ಆಗೋಲ್ಲ, ಬಟ್ ಒಳ್ಳೇದೇ ಸ್ವಲ್ಪ ಜನಗಳು ಬಯಸಲಿ ಅಂತ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.